ಆಯ್ತಾ, ಇದನ್ನು ಪ್ಯಾಕ್ ಮಾಡ್ಕೋಬೋದು, ಕಿಚನ್ ಪ್ಯಾಕ್ ಪೋಸ್ಟರ್ ಪ್ಯಾಕ್. ಮಳೆ ಜಾಸ್ತಿ ಆಯ್ತು, ಬನ್ನಿ. ಓಕೆ, ಥ್ಯಾಂಕ್ ಯು. ಓಕೆ, ಭದ್ರ ಮೀನ್ಕಾಗಿರುವಂತೆ ಇಕ್ಕ ಡಿಪ್ಪರ್ ಜಾ ಚಂಡಮಾರುತದ ಒಂದು ಎಫೆಕ್ಟಿಂದ ಈ ಸಲ ಜಾಸ್ತಿ ಕಾಣಿಸ್ತಾ ಇದೆ. Mangalore Regional Center has been working along the coast of Karnataka for the last so many years, and we have observed this same organism in 2020 September, almost second week of September. We have observed the same kind of casting on the beach of Panambur in Dakshin Kannada, and it was identified as the shell or casting of cellophane tube worm. So this year also we have observed the casting in this rainy season, and it is huge landing or a huge beach wash this year, maybe due to the current extreme weather condition which is prevailing along the west coast of India, and namely due to the cyclonic events, this large quantity should have landed because of that. Thank you. ನಾನು ವಿವೇಕರ್, ಮೀನುಗಾರಿಕಾ ಜಂಟಿ ನಿರ್ದೇಶಕರು, ಉಡುಪಿ ವಲಯ. ನಾನು ಈ ಕಳೆದ ಒಂದು ವಾರದಿಂದ ಇದೇನು ಒಂದು ಪಾಲಿಕೀಟ್ ವರ್ಮ್ ಅಂತ ಹೇಳ್ತೀವಿ, ಇದು ನಮ್ಮ ಕೋಸ್ಟಲ್ಲಿ ಎಲ್ಲ ಒಂದು 15 ಕಿಲೋಮೀಟರ್ ದೂರದಲ್ಲಿ ಇದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇದು ನಮ್ಮ ಮೀನುಗಾರಿಕೆಗೆ ಆಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ಜನರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಇದು ಪ್ರಾಣಿಯ ಒಂದು ಏನಂತಾರೆ ಹಾವು ಅಥವಾ ಸೀಗಡಿ ಅಥವಾ ಇದು ನಮ್ಮ ಇದೇನು ಹೇಳ್ತೀವಿ ಹೇಳಿ, ಇದು ಎಕ್ಡೈಸಿಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಅದು ಪ್ರಾಣಿಯ ಒಂದು ಮೇಲ್ಪದರವನ್ನು ಅದು ದಪ್ಪ ಆಗಲಿಕ್ಕೆ ಬಿಡ್ತಾ ಹೋಗುತ್ತೆ. ಅಂಥ ಒಂದು ಸನ್ನಿವೇಶ ಈ ಒಂದು ಜೀವಿಯಲ್ಲಿ ಆಗಿರ್ತಂಥದ್ದು. ಇದು ಬಹುಶಃ ನಮ್ಮ ಈ ವಿಪರ್ಜಯ ಸೈಕ್ಲೋನಿಂದ ಎಫೆಕ್ಟಿಂದ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಆಗಿ ಅಂದರೆ ಕೆಳ ಈ ಜೇಡಿ ಮಣ್ಣು ಏನಿರ್ತದೆ ತಳಭಾಗದಲ್ಲಿ ನಮ್ಮ ಸಮುದ್ರದ ತಳಭಾಗದಲ್ಲಿ ಅಂಥ ಒಂದು ಭಾಗದಲ್ಲಿ ಈ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಆಗಿರುತ್ತೆ. ಆ ಟೈಮಲ್ಲಿ ಈ ಪಾಲಿಕ್ಯೂಟ್ ಎಕ್ಸೋಸ್ಕೆಲಿಟನ್ನ ನಮ್ಮ ಅಲೆಗಳ ಮುಖಾಂತರ ಅಥವಾ ವಾಟರ್ ಕರೆಂಟ್ಸ್ ಮುಖಾಂತರ ನಮ್ಮ ಕೋಸ್ಟ್ಗೆ ಬಂದು ಬಿದ್ದಿರುತ್ತೆ. ಇದರಿಂದ ಯಾವುದೇ ನಮ್ಮ ಜನರಿಗಾಗಲಿ ಮೀನಿನ ಸಂತತಿಗಾಗಲಿ ಸಮಸ್ಯೆ ಇಲ್ಲ, ಯಾವುದೇ ಸಾರ್ವಜನಿಕರು ಯಾವುದೇ ಆತಂಕ ಪಡೋ ಹಾಗಿಲ್ಲ. ಧನ್ಯವಾದಗಳು. ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಮಗದ, ಮೀನುಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕ. ಇತ್ತೀಚೆಗೆ ಮಲ್ಪೆಯ ಕರಾವಳಿ ತೀರದಲ್ಲಿ ಒಂದು ರೀತಿಯ ಪ್ರಾಣಿಜನ್ಯ ವಸ್ತು ರಾಶಿಗಟ್ಟಲೆ
ಸುಮಾರು 15 ಕಿಲೋಮೀಟರ್ ತೀರದಲ್ಲಿ ಬಂದು ಬಿದ್ದಿದೆ. ಇದನ್ನು ಮೊದಲಿಗೆ ಸಮುದ್ರ ಪಾಚಿ ಅಂತ ಅಂದಾಜಿಸಲಾಗಿತ್ತು. ಇದೊಂದು ಸೆಲಪೆನ್ ಟ್ಯೂಬರ್ಮ್ ಅಂತ ಕಂಡುಬಂದಿದೆ. ನಮಗೆ 3 ದಶಕಗಳಲ್ಲಿ ಮೀನುಗಾರಿಕಾ ಮಹಾವಿದ್ಯಾಲಯಕ್ಕೆ ಗಮನಕ್ಕೆ ಬಂದಿಲ್ಲ. ಆದರೆ ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರ ಅಧ್ಯಯನದ ಪ್ರಕಾರ 3-4 ವರ್ಷಗಳ ಹಿಂದೆ ಇದು ಪಣಂಬೂರು ಬೀಚ್ನಲ್ಲಿ ಬಂದಿತ್ತು. ಈ ಒಂದು ಪ್ರಾಣಿ ಸೆಲಪೆನ್ ಟ್ಯೂಬರ್ಮ್ ಈ ಕಾಂಟಿನೆಂಟಲ್ ಸೆಲ್ಫ್ನಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತೆ. ಆದರೆ ಈ ವರ್ಷ ಬಿಪರ್ಜಾಯ್ ಮತ್ತು ಮಳೆಗಾಲದ ಸೈಕ್ಲೋನ್ ಎಫೆಕ್ಟ್ನಿಂದ ರಾಶಿ ಈ ಉಪ್ಪಿನಾಂಶ ಸಮುದ್ರದಲ್ಲಿ ಉಪ್ಪಿನಾಂಶ ಕಡಿಮೆ ಆಗೋದ್ರಿಂದ ಸತ್ತು ಇದು ಸಮುದ್ರ ತೀರಕ್ಕೆ ಬಂದು ಸೇರಿದೆ. ಆದರೆ ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ. ಇದಾಗಲೇ ಇದು ಜೀವ ಕಳ್ಕೊಂಡಿದೆ. ಇದನ್ನು ಜಿಲ್ಲಾಡಳಿತ, ಮೀನುಗಾರಿಕೆ ಇಲಾಖೆ ಮತ್ತು ಸಮುದಾಯದವರು ಎಲ್ಲರೂ ಸೇರಿ ಆಳವಾದ ಟ್ರೆಂಚನ್ನು ಮಾಡಿ ಇದನ್ನು ಹೂತು ಗೊಬ್ಬರ ಮಾಡಬಹುದು, ಅಥವಾ ಅಲೆಗಳ ಮುಖಾಂತರ ಇದನ್ನು ಸಮುದ್ರಕ್ಕೆ ತಳ್ಳಬಹುದು. ಇದು ಕೊಳೆತ ನಂತರ ಪೋಷಕಾಂಶಗಳು ಜಾಸ್ತಿಯಾಗಿ ಈ ಭಾಗದಲ್ಲಿ ಹೆಚ್ಚು ಮೀನು ಸಿಗುವ ಲಭ್ಯತೆ ಅವಕಾಶ ಇದೆ. ಹಾಗಂತ ಇಂಥ ಅವಘಡಗಳು ಆಗಾಗ ಸಂಭವಿಸಲಿ ಅಂತ ನಾವು ಭಾವಿಸಬಾರ್ದು ಮತ್ತು ಯಾರೂ ಕೂಡ ಆತಂಕ ಪಡಬಾರ್ದು. ಆದರೆ ನಾವು ಆತಂಕ ಪಡುವ ವಿಚಾರ ಏನಂದರೆ, ಈ ಒಂದು ಪ್ರಾಣಿಜನ್ಯ ವಸ್ತುವಿನ ಜೊತೆಗೆ ಯಥೇಚ್ಛವಾಗಿ ಪ್ಲಾಸ್ಟಿಕ್ ಬಂದು ಸೇರಿದೆ. ಆದರೆ ನಾವು ಮೀನುಗಾರರಿಗೆ, ಈ ಕರಾವಳಿ ತೀರದಲ್ಲಿ ಬದುಕುವ ಜನಗಳಿಗೆ ಮತ್ತು ಇತರ ನಾಗರಿಕರಿಗೆ ಪ್ಲಾಸ್ಟಿಕ್ ವಸ್ತುವನ್ನು ಹೇಗೆ ಸೇಫಾಗಿ ಡಿಸ್ಪೋಸ್ ಮಾಡಬೇಕು, ಯಾಕೆ ಸಮುದ್ರದಲ್ಲಿ ಪ್ಲಾಸ್ಟಿಕ್ಕನ್ನು ಎಸೆಯಬಾರ್ದು, ಇದರ ಬಗ್ಗೆ ಅರಿವು ಮೂಡಿಸಿ ಇದರಿಂದ ಪರಿಣಾಮಗಳು ಮತ್ತಷ್ಟು ಜಟಿಲಗೊಳ್ಳುವುದನ್ನು ತಪ್ಪಿಸಬಹುದು, ನಾವು ಇನ್ನಷ್ಟು ಜವಾಬ್ದಾರಿಯಿಂದ ವರ್ತಿಸಬೇಕು. ಇದನ್ನು ಅರ್ಲಿ ವಾರ್ನಿಂಗ್ ಸಿಗ್ನಲ್ಗಳ ಮುಖಾಂತರ ನಾವು ತಿಳಿಲಿಕ್ಕಾಗೋದಿಲ್ಲ. ಇದೆಲ್ಲ ಸ್ವಾಭಾವಿಕವಾಗಿ ಆಗುವಂಥ ಅವಘಡಗಳು. ಆದರೂ ಕೂಡ ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ. ಮಳೆ ಕಡಿಮೆ ಆದಾಗ ಎಲ್ಲರೂ ಸೇರಿ ಇದನ್ನು ಸೇಫಾಗಿ ಡಿಸ್ಪೋಸ್ ಮಾಡುವ ಬಗ್ಗೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಇದನ್ನು ಹೆಚ್ಚಿನ ಅಧ್ಯಯನಕ್ಕಾಗಿ ಕೊಚ್ಚಿನ CMFRAಗೆ ಮತ್ತು ಸಿಫ್ಟ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರೀಸ್ ಟೆಕ್ನಾಲಜಿಗೆ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಗೋವಾಗೆ ಇದರ ಮಾದರಿಯನ್ನು ಕಳಿಸ್ತೇವೆ. ಇದರ ಪೋಷಕಾಂಶಗಳ ಸ್ಥಿತಿಗತಿಯರ ಬಗ್ಗೆ ಅಧ್ಯಯನ ಮಾಡಿ ಇದನ್ನು ಹೇಗೆ ಬಳಸ್ಕೊಳ್ಬೋದು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು.